ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 219. ಆಹಾ, ತೀರ್ಪು ಮಾಡುವ ಈ ಉತ್ಸಾಹವನ್ನು ಆತ್ಮನಿಂದ ಹುಟ್ಟಿದವರಾದ ನೂತನ ಸೃಷ್ಟಿಗಳೆಲ್ಲರೂ ಗ್ರಹಿಸಿಕೊಳ್ಳಬೇಕು. ಅಯ್ಯೋ, ಅವರಲ್ಲಿ ಸಾಮಾನ್ಯ ಪ್ರಮಾಣದಲ್ಲಿ ಪ್ರೀತಿ ಆತ್ಮನ ಕೊರತೆ ಇದೆ, ಅವರಲ್ಲಿ ಕ್ರಿಸ್ತನ ಆತ್ಮನ ಕೊರತೆ ಇದೆ. ಅದು ಯಾರಲ್ಲಿ ಪೂರ್ಣವಾಗಿರುವುದಿಲ್ಲವೋ ಅವರು ಆತನವರಾಗಿರುವುದಿಲ್ಲ. ಯಾವನಿಗಾದರೂ ಕ್ರಿಸ್ತವು ಆತ್ಮನ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ರೋಮಾಪುರದವರಿಗೆ 8:9. ಈ ಸತ್ಯ ಸಂಗತಿಗಳು ಎಷ್ಟು ಬೇಗ ಗ್ರಹಿಸಲ್ಪಡುತ್ತದೆಯೋ ಅಷ್ಟೇ ಬೇಗ ಮಹಿಮೆಯಿಂದ ಮಹಿಮೆಗೆ ಮಹಾ ಪರಿವರ್ತನೆ ಉಂಟಾಗುತ್ತದೆ. ಇದು ನೂತನ ಸೃಷ್ಟಿಗಳಾಗಿ ನಾವು ಅಂತಿಮವಾಗಿ ಅಂಗೀಕರಿಸಲ್ಪಡುವುದಕ್ಕೆ ಬಹಳಷ್ಟು ಅಗತ್ಯವಾಗಿದೆ. ಆದರೆ ನಮ್ಮ ದೇವಜನರಲ್ಲಿ ಬಹಳಷ್ಟು ಮಂದಿಗೆ ತಾವು ಎಷ್ಟರ ಮಟ್ಟಿಗೆ ಅದು ಕಠೋರವಾದ ರೀತಿಯಲ್ಲಿ ಇತರರನ್ನು ತೀರ್ಪು ಮಾಡುತ್ತದೆಂದು ಅರಿಯರು. ಇದನ್ನೇ ಕರ್ತನು ಅವರಿಗೆ ಅನ್ವಯಿಸಿದ್ದಲ್ಲಿ ಖಂಡಿತವಾಗಿಯೂ ಅವರು ದೇವರ ರಾಜ್ಯದಿಂದ ನಿಷೇಧಿಸಲ್ಪಡುತ್ತಾರೆ. ನಮ್ಮ ಕರ್ತನ ಉದಾರವಾದ ವಾಗ್ದಾನಗಳ ಅಡಿಯಲ್ಲಿ ನಾವು ಇತರರನ್ನು ಎಷ್ಟು ಉದಾರವಾಗಿ ತೀರ್ಪು ಮಾಡುತ್ತವೆಯೋ ಅಷ್ಟೇ ಉದಾರವಾಗಿ ನಮಗೂ ತೀರ್ಪಾಗುತ್ತದೆಂದು ನಾವು ಭಯ ಪಡುವವರಾಗಿರಬೇಕು. ಇಂತಹ ಧೋರಣೆಯು ಬಹಳಷ್ಟು ಔದಾರ್ಯವುಳ್ಳದ್ದು, ಕರುಣೆಯಿಂದ ತುಂಬಿದ್ದು, ಬಹಳಷ್ಟು ಔದಾರ್ಯವುಳ್ಳದ್ದು ಆಗಿದೆ. ಕೆಟ್ಟದನ್ನು ಆಲೋಚಿಸಬೇಡಿ ಎಂಬುದು ಅತಿರೇಕಕ್ಕೆ ಕೊಂಡೊಯ್ಯಬಹುದು. ಆದರೆ ಇಲ್ಲ, ನಮ್ಮ ಪತನದ ಪ್ರಭಾವ ಎಲ್ಲ ಶಕ್ತಿಗಳಿಗೂ ವಿರುದ್ಧ ದಿಕ್ಕಿನಲ್ಲಿ ಭದ್ರವಾಗಿ ನೆಲೆಗೊಂಡಿವೆ. ನಾವು ಇತರರನ್ನು ತೀರ್ಪು ಮಾಡಿದಂತೆಯೇ ನಮಗೂ ತೀರ್ಪು ಮಾಡಲಾಗುವುದೆಂಬ ಈ ಉದಾರವಾದ ಕಟ್ಟಳೆಯನ್ನು ನಮ್ಮ ಕರ್ತನು ಮಾಡಿ 18 ಶತಮಾನಗಳೇ ಗತಿಸಿ ಹೋದವು. ಆದಾಗ್ಯೂ ಈ ವಾಗ್ದಾನದಡಿಯಲ್ಲಿ ಕೆಲವರಾದರೂ ಹೆಚ್ಚು ಕರುಣೆಯನ್ನು ಹೊಂದಿಲ್ಲವೇಕೆ? ಇತರರನ್ನು ತೀರ್ಮಾನಿಸುವ ಬಗ್ಗೆ ನಮ್ಮ ಆಲೋಚನೆಯನ್ನು ಪರೀಕ್ಷಿಸಿಕೊಳ್ಳುವುದು ನಮಗೆ ಲಾಭದಾಯಕ. ನಾವಿದನ್ನು ಪ್ರಾರ್ಥನಾಪೂರ್ವಕವಾಗಿ ಮಾಡೋಣ. ಪತನಗೊಂಡ ಅಥವಾ ಲೌಕಿಕೆಯ ಮನಸ್ಸು ಸ್ವಾರ್ಥವಾದದ್ದು. ಕಾರ್ಯಾಚರಣೆಯಲ್ಲಿ ಅದು ಸ್ವಾರ್ಥಕ್ಕಾಗಿರುವುದರಿಂದ ಅದು ಇತರರಿಗೆ ವಿರುದ್ಧವಾಗಿದೆ. ಸ್ವಾರ್ಥವನ್ನು ಒಪ್ಪುವ ಮತ್ತು ಇತರರನ್ನು ಒಪ್ಪುವ ಅಥವಾ ಖಂಡಿಸುವ ಒಲವು ತೋರುತ್ತದೆ. ನಾವು ಕಣ್ಣು ಮಿಟುಕಿಸುವಂತೆ ಉಸಿರಾಡುವಂತೆ ಸಾಧ್ಯಾಂತವಾಗಿ ಇದು ಒಂದು ಅರಿವಿಲ್ಲದ ಅಭ್ಯಾಸವಾಗಿ ಬೆಳೆದು ಬಿಟ್ಟಿದೆ. ಈ ಅಭ್ಯಾಸವು ಉನ್ನತ ಶಿಕ್ಷಣದೊಂದಿಗೆ ಹೆಚ್ಚಾಗಿ ತೋರಿಬರುತ್ತಿದೆ. ಮನಸ್ಸು ಉನ್ನತವಾದ ಆದರ್ಶವನ್ನು ಮತ್ತು ಮಟ್ಟವನ್ನು ಗ್ರಹಿಸುತ್ತದೆ ಮತ್ತು ಪ್ರತಿಯೊಬ್ಬರನ್ನು ಇದರ ಮೂಲಕವಾಗಿ ಅಳೆಯುತ್ತದೆ. ನಿಜವಾಗಿಯೂ ಎಲ್ಲದರಲ್ಲಿಯೂ ತಪ್ಪು ಹುಡುಕುತ್ತದೆ. ಇತರರ ತಪ್ಪುಗಳನ್ನು, ಬಲಹೀನತೆಗಳನ್ನು ತಿರುಗಿ ಹೇಳುವುದರಲ್ಲಿ ಅದು ಸಂತೋಷಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ತಮ್ಮಲ್ಲಿರುವ ಅಥವಾ ಬೇರೆ ರೀತಿಯ ತಪ್ಪುಗಳನ್ನು ನಿರ್ಲಕ್ಷಿಸಿಬಿಡುತ್ತದೆ. ಕೆಲವೊಮ್ಮೆ ತಮ್ಮ ತಪ್ಪುಗಳನ್ನು ಮುಚ್ಚಿಹಾಕಿಕೊಳ್ಳಲು ಇತರರ ತಪ್ಪುಗಳನ್ನು ಕಪಟಪೂರ್ವಕವಾಗಿ ಎತ್ತಿಹಿಡಿದು ಈ ವಿಷಯದಲ್ಲಿ ತಮ್ಮನ್ನು ಉತ್ತಮರೆಂದು ಅಭಿಪ್ರಾಯವನ್ನು ಮೂಡಿಸಲು ಪ್ರಯತ್ನಿಸುತ್ತದೆ. ಇದು ಪುರಾತನವಾದ ಪತನಗೊಂಡ ಸ್ವಭಾವದ ಕೀಳಾದ ಮತ್ತು ಏಹವಾದ ಪ್ರವೃತ್ತಿಯಾಗಿದೆ. ಪ್ರೀತಿಯುಳ್ಳ ಪವಿತ್ರಾತ್ಮವು ಕರ್ತನ ಆತ್ಮನಿಂದ ಹುಟ್ಟಿಕೊಂಡು ನೂತನ ಮನಸ್ಸು ಮತ್ತು ಸ್ವಾರ್ಥತೆಯಿಂದೊಳಗೂಡಿದ ಈ ಪುರಾತನ ಮನಸ್ಸಿನೊಂದಿಗೆ ದೇವರ ವಾಕ್ಯದ ಮಾರ್ಗದರ್ಶನದಲ್ಲಿ ಪ್ರೀತಿಯ ನಿಯಮವಾದ ಸ್ವರ್ಣ ನಿಯಮದಡಿಯಲ್ಲಿ ಪ್ರಾರಂಭದಿಂದಲೂ ತಿಕ್ಕಾಟಗೊಳಗಾಗುವುದಲ್ಲದೆ ಕೃಪೆ ಮತ್ತು ಜ್ಞಾನದಲ್ಲಿ ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತಾ ಹೋಗುತ್ತದೆ. ಮೊದಲಿಗೆ ಎಲ್ಲ ನೂತನ ಸೃಷ್ಟಿಯು ಕ್ರಿಸ್ತನಲ್ಲಿ ಶಿಶುಗಳಾಗಿದ್ದು ನೂತನ ನಿಯಮವನ್ನು ಸ್ಪಷ್ಟವಾದ ರೀತಿಯಲ್ಲಿ ಮೆಚ್ಚುವಂಥವರಾಗಿರುತ್ತಾರೆ. ಆದರೆ ಅದರಲ್ಲಿ ವೃದ್ಧಿಗೊಳ್ಳದೆ ಪ್ರೀತಿಯ ನಿಯಮವನ್ನು ಅಭ್ಯಾಸಿಸದೇ ಹೋದಲ್ಲಿ ಶ್ರೇಷ್ಠ ಬಹುಮಾನವನ್ನು ಗೆದ್ದುಕೊಳ್ಳಲು ಸಾಧ್ಯವಿಲ್ಲ. ಪ್ರೀತಿಯ ನಿಯಮವು ಹೇಳುವುದೇನೆಂದರೆ ಸಹೋದರರ ಅಥವಾ ಇತರರ ತಪ್ಪುಗಳನ್ನು, ನ್ಯೂನ್ಯತೆಗಳನ್ನು ಲೋಕದ ಮುಂದೆ ಬಹಿರಂಗಪಡಿಸುವುದು ನಾಚಿಕೆಗೇಡು. ಕನಿಕರ ಅಥವಾ ಸಹಾನುಭೂತಿಯ ಒಂದು ಮಾತಾದರೂ ಅವರ ರಕ್ಷಣೆಗಾಗಿ ಕೊಡಲೇಬಾರದಿರುವುದೋ ತಡವಾಗಿರುವುದಾದರೂ ಔದಾರ್ಯದ ಆವರಣ ಅವುಗಳನ್ನು ಹರಡದಿರುವಂತೆ ಸಂಪೂರ್ಣವಾಗಿ ಮುಚ್ಚಲು ಮುಂದಾಗದಿರುವುದು ನಾಚಿಕೆಗೇಡು. ನಮ್ಮ ಸಾತ್ವಿಕ ಪ್ರೀತಿಯ ಒಡೆಯನಿಗೆ ಕೆಲವರು ಒಮ್ಮೆ ಪಾಪಿಯೊಬ್ಬಳನ್ನು ದಂಡಿಸುವಂತೆ ಹೇಳಿದಾಗ, ಆತನು ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲು ಹಾಕಲಿ, ಯೋಹಾನ 8:7 ಎಂದು ಹೇಳುತ್ತಾನೆ.
ತನ್ನಲ್ಲಿ ಯಾವ ದೋಷವೂ ಇಲ್ಲದ ವ್ಯಕ್ತಿಯು ಕರ್ತನಿಂದ ಅಪ್ಪಣೆ ಇಲ್ಲದೆ ನ್ಯಾಯ ತೀರಿಸುವ, ಅಂದರೆ ತಪ್ಪು ಮಾಡುವವರ ಮೇಲೆ ಹಗೆ ತೀರಿಸುವ ಮತ್ತು ಅವರನ್ನು ಬಹಿರಂಗಪಡಿಸುವ ಇತ್ಯಾದಿಯಾದ ಸ್ಥಾನವನ್ನು ಹೊಂದಲು ಸ್ವಲ್ಪ ಮಟ್ಟಿಗೆ ಕ್ಷಮಾರ್ಹನಾಗಿದ್ದಾನೆ. ಆದರೆ ಪಾಪವನ್ನೇ ಅರಿಯದ ನಮ್ಮ ಒಡೆಯನು ತನ್ನ ಮನದಲ್ಲಿ ಬಹಳಷ್ಟು ಪ್ರೀತಿಯನ್ನು ತುಂಬಿಕೊಂಡವನಾಗಿ ಪಾಪಿಗಳನ್ನು ಶಿಕ್ಷಿಸುವ ಅಥವಾ ಬಹಿರಂಗಪಡಿಸುವ ಮತ್ತು ಗದರಿಸುವ ಬದಲಾಗಿ ಅವುಗಳನ್ನು ಕ್ಷಮಿಸಲು ಮನ್ನಿಸಲು ಮುಂದಾದನು. ಆದುದರಿಂದ ಆತನ ಆತ್ಮನಿಂದ ಜನಿಸಿದವರಾದ ಆತನ ಮಕ್ಕಳೆಲ್ಲರೂ ನಿಸ್ಸಂದೇಹವಾಗಿ ಹಾಗೆಯೇ ಮಾಡತಕ್ಕದ್ದು. ಅವರು ಆತನ ಸ್ವರೂಪದಲ್ಲಿ ಬೆಳೆದು ಬರುವ ಅನುಪಾತಕ್ಕೆ ಅನುಸಾರವಾಗಿ ಅವರು ಮುಯಿಗಾಗಿ ಪ್ರಾರ್ಥಿಸುವುದರಲ್ಲಿ ಮತ್ತು ಮಹಾ ನ್ಯಾಯಾಧಿಪತಿಯಿಂದ ದಂಡಿಸಲ್ಪಡದ ಹೊರತು ಅವರು ತಮ್ಮ ನಾಲಿಗೆಗಳಿಂದ ಅಂತಹ ಶಿಕ್ಷೆಯನ್ನು ನಿರ್ವಹಿಸುವಲ್ಲಿ ಕಡೆಯವರಾಗಿರಬೇಕು. ಆತನು ಈಗ ಅದಕ್ಕೆ ವ್ಯತಿರಿಕ್ತವಾಗಿ ಸಮಯಕ್ಕೆ ಮೊದಲೇ ತೀರ್ಪು ಮಾಡಬೇಡಿರಿ ಎಂದು ಹೇಳುತ್ತಾ ಪ್ರತಿಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 35ನೇ ವಚನ ಎಂದು ಘೋಷಿಸುತ್ತಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.